ನಾಗರಹ ಒಂದು ಆಕಸ್ಮಿಕವಾಗಿ ಬಲೆಯಲ್ಲಿ ಸಿಕ್ಕಿಬಿದ್ದು ಮೂರ್ನಾಲ್ಕು ದಿನಗಳ ಕಾಲ ಹೊರಬರಲಾರದೆ ಒದ್ದಾಡುತ್ತಿತ್ತು. ಕೊನೆಗೂ ಕಾರ್ಯಾಚರಣೆ ನಡೆಸಿ ನಾಗರಹವನ್ನು ರಕ್ಷಿಸಲಾಯಿತು. ಆಕಸ್ಮಿಕವಾಗಿ ಬಲೆಯಲ್ಲಿಯೇ ಸಿಕ್ಕಿಬಿದ್ದು ಮೂರ್ನಾಲ್ಕು ದಿನಗಳ ಕಾಲ ಹೊರಬರಲಾರದೆ ಒದ್ದಾಡಿದ್ದ ನಾಗರಹವನ್ನ ಬಲೆಯಿಂದ ಬಿಡಿಸಿ ನೀರುಣಿಸಿ ಮರುಜೀವ ನೀಡಿದ ಉರಗ ಸಂರಕ್ಷಕ ಮಹೇಶ್ ನಾಯ್ಕ್ ಕಾರ್ಯಕ್ಕೆ ಉರಗ ಪ್ರೇಮಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂಕೋಲಾ ತಾಲೂಕಿನ ಕೆಳಗಿನ ಮಂಜುಗುಣಿಯ ಮಹಾದೇವಿ ದೇವಸ್ಥಾನದ ಹಿಂಬದಿಯ ಹತ್ತಿರದ ಮನೆಯೊಂದರ ಕಟ್ಟಿಗೆ ಇಡುವ ಸ್ಥಳದ ಬಳಿ ಆಹಾರ ಅರಸಿ ಇಲ್ಲವೇ ಬೇರೆ ಕಾರಣಗಳಿಂದ ಬಂದ ನಾಗರಹವೊಂದು ಅಲ್ಲಿಯೇ ಇದ್ದ ಬಲೆಯಲ್ಲಿ ಆಕಸ್ಮಿಕವಾಗಿ ಸಿಲುಕಿಕೊಂಡಿರುವ ಸಾಧ್ಯತೆ ಕೇಳಿಬಂದಿದೆ. ಸ್ಥಳೀಯರಾದ ಗಣಪತಿ ತಾಂಡೇಲ್ ಎನ್ನುವರ ಮನೆ ಎದುರುಗಡೆ ಕಾಂಪೌಂಡ್ನಲ್ಲಿ ಮಳೆಗಾಲದ ಬಳಕೆಗಾಗಿ ಉರುವಲು ಕಟ್ಟಿಗೆ ಸಂಗ್ರಹಿಸಿ ಮುಚ್ಚಿಡಲಾಗಿತ್ತು. ಅಲ್ಲಿಯೇ ಇದ್ದ ಬಲೆಯಲ್ಲಿ ನಾಗರಹವೊಂದು ಸಿಲುಕಿಕೊಂಡಿದ್ದು ಬಹಳ ವಿಳಂಬವಾಗಿ ಮನೆಯವರ ಗಮನಕ್ಕೆ ಬಂದಿತ್ತು ಎನ್ನಲಾಗಿದ್ದು, ನಾಗರಹವನ್ನ ಕಂಡ ಮನೆಯವರು ಕ್ಷಣಕಾಲ ಆತಂಕಗೊಂಡಿದ್ದರು. ಬಳಿಕ ಅವರು ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ಫೋನ್ ಕರೆ ಮಾಡಿ ಈ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಬಲೆಯನ್ನ ಮೇಲೆತ್ತಿ ಹಾವಿನ ಬಾಲದ ಭಾಗವನ್ನ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಿಂದ ಕತ್ತರಿ ಬಳಸಿ ನಿಧಾನವಾಗಿ ಬಲೆ ಕತ್ತರಿಸಲು ಮುಂದಾಗಿದ್ದಾರೆ. ತನ್ನ ರಕ್ಷಣೆಗಾಗಿ ಅವರು ಹಾಗೆ ಮಾಡುತ್ತಿದ್ದಾರೆ ಎಂದರಿತೋ ಏನೋ, ಹಾವು ಸಹ ಪ್ರತಿರೋಧ ತೋರದೆ ಸುಮ್ಮನೆ ಇತ್ತು. ಕಟ್ಟಿಗೆ ರಾಶಿ ಹಾಗೂ ಸ್ವಲ್ಪ ಇಕ್ಕಟ್ಟಾದ ಜಾಗದಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಮಹೇಶ್ ನಾಯ್ಕ್ ಹಾವಿಗೆ ಮತ್ತೆ ಪೆಟ್ಟಾಗದಂತೆ ನಿಧಾನವಾಗಿ ಕಾರ್ಯಾಚರಣೆ ಮುಂದುವರಿಸಿ ಕೆಲ ಹೊತ್ತಿನಲ್ಲೇ ಅವನ್ನ ಬಲೆಯಿಂದ ಬಂಧನ ಮುಕ್ತಗೊಳಿಸಿದ್ದಾರೆ. ತದನಂತರ ಅವನ್ನ ಪಕ್ಕದ ತೆರೆದ ಜಾಗದಲ್ಲಿ ಬಿಟ್ಟು ಕಳೆದ ಮೂರ್ನಾಲ್ಕು ದಿನಗಳಿಂದ ಆಹಾರ ನೀರು ಇಲ್ಲದೆ ನಿತ್ರಾಣವಾಗಿರುವ ನಾಗರಹಾವಿಗೆ ತಾಂಡೇಲ್ ಕುಟುಂಬಸ್ಥರ ಸಹಕಾರದಿಂದ ನೀರುಣಿಸಿದ್ದಾರೆ. ಈ ವೇಳೆ ಹಾವಿಗೂ ಸಹ ಹಿತಾನುಭವವಾದಂತಾಗಿದ್ದು ಸ್ವಲ್ಪ ನೀರು ಕುಡಿದಿದೆ. ಬಳಿಕ ಮಹೇಶ್ ನಾಯ್ಕ್ ಹಾವು ಚೀಲ ಸೇರುವಂತೆ ಮಾಡಿ ತಮ್ಮ ಚಾಕಚಕ್ಯತೆ ತೋರಿದ್ದಾರೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.